दक्षिण कन्नड जिला फुटबॉल संस्थे वतियिंद दिवंगत अहमद मास्टर फुटबॉल लीग पंद्यावलिया फाइनल पंद्याटदल्लि यनपुय विश्वविद्यालय तंड नगरद सेंट अलोशियस कॉलेज तंडवन्न 3-1 गोलुगळिंद सोलिसि प्रशस्तियन्न पडेदुकोंडितु। ಕಳೆದ 21 ದಿನಗಳ ಕಾಲ ನಗರದ ಫುಟ್ಬಾಲ್ ಮೈದಾನದಲ್ಲಿ ದಿವಂಗತ ಅಹಮದ್ ಮಾಸ್ಟರ್ ಫುಟ್ಬಾಲ್ ಲೀಗ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ಪಂದ್ಯಾವಳಿಯಲ್ಲಿ ಸಂತ ಅಲೋಶಿಯಸ್ ಕಾಲೇಜು ಲೀಗ್ ಗ್ರೂಪ್ ಹಂತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರೆ ಬ್ರದರ್ಸ್ ಉಚ್ಚಿಲಾ ತಂಡ ದ್ವಿತೀಯ ಸ್ಥಾನವನ್ನು ಪಡೆದಿತ್ತು। ಅದೇ ರೀತಿ ಯನಪೋಯ ತಂಡ ಗ್ರೂಪ್ ಹಂತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರೆ ಸೋಕರ್ ಉಳ್ಳಾಲ ತಂಡ ದ್ವಿತೀಯ ಸ್ಥಾನವನ್ನು ಪಡೆದು ಸೆಮಿಫೈನಲ್ ಹಂತವನ್ನು ತಲುಪಿತು। ಸೆಮಿಫೈನಲ್ ಪಂದ್ಯಾಟದಲ್ಲಿ ಯನಪೋಯ ತಂಡ ಬ್ರದರ್ಸ್ ಉಚ್ಚಿಲಾ ತಂಡವನ್ನು ಸೋಲಿಸಿ ಫೈನಲ್ಸ್ ಗೆ ತಲುಪಿದರೆ ಎಲೋಶಿಯಸ್ ಕಾಲೇಜು ತಂಡ ಸೋಕರ್ ಉಳ್ಳಾಲ ತಂಡವನ್ನು ಸೋಲಿಸಿ ಫೈನಲ್ ಹಂತಕ್ಕೆ ತಲುಪಿತು। ಫೈನಲ್ ಪಂದ್ಯಾಟದಲ್ಲಿ ಎನಪೋಯ ವಿಶ್ವವಿದ್ಯಾನಿಲಯದ ತಂಡ ವಿಜಯಶಾಲಿಯಾದರೆ ಸೈಂಟ್ ಅಲೋಶಿಯಸ್ ಕಾಲೇಜು ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿತು। ಇನ್ನು ಮಂಗಳೂರು ಡಿಸಿಪಿ ಹನುಮಂತರಾಯ ಅವರು ವಿಜೇತ ತಂಡಗಳಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು। ಈ ವೇಳೆ ಮಾತನಾಡಿದ ಅವರು ಫುಟ್ಬಾಲ್ ಆಟದಲ್ಲಿರುವ ಕೆಲವೊಂದು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು। ಪಂದ್ಯಾಟದಲ್ಲಿ ಸೋಲು ಗೆಲುವು ಅನಿವಾರ್ಯವಾಗಿದೆ, ಅದನ್ನು ಮೆಟ್ಟಿ ನಿಲ್ಲಬೇಕು ಎಂದು ಹೇಳಿದರು। ಫುಟ್ಬಾಲ್ ಮೈದಾನದಲ್ಲಿ ನಾವು ಯಾಕಂದ್ರೆ ಗೇಮ್ಸ್ ಅಥವಾ ಎನಿ ಗ್ರೌಂಡಲ್ಲಿ ನಾವು ಸೋಲನ್ನು ನಾವು ಅನುಭವಿಸ್ತೀವಿ। ಸೋಲನ್ನು ನಾವು ಗ್ರೇಸ್ಫುಲ್ ಆಗಿ ಅಕ್ಸೆಪ್ಟ್ ಮಾಡೋದನ್ನು ಕಲಿಬೇಕು। ಅದೇ ಒಂದು ನಮ್ಮ ಈ ಆಟಗಳಿಂದ ನಾವು ಕಲಿಯುವಂಥದ್ದಂದರೆ ಅದೇ ಸೋಲು ಗೆಲುವು ಏನಿರುತ್ತೆ, ಸೊ ಅದು ನಮ್ಮ ಜೀವನದಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ನಮ್ಮ ಪರ್ಸ್ನಾಲಿಟಿಗೆ ಒಂದು ಯಾವುದೇ ಆದ ಸಮತೋಲನವಾಗಿ ನಾವು ಅದನ್ನು ಬೆಳೆಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾ ಎನೋಪೋಯ ತಂಡದ ರಮೇಶ್ ಅವರು ಉತ್ತಮ ಗೋಲ್ ಕೀಪರ್, ಅಲೋಶಿಯಸ್ ತಂಡದ ರಾಹುಲ್ ಉತ್ತಮ ಆಟಗಾರ ಹಾಗೂ ಎನೋಪೋಯ ತಂಡದ ಸುಹೇನ್ ಉತ್ತಮ ಗೋಲುಗಾರ ಪ್ರಶಸ್ತಿಯನ್ನು ಪಡೆದುಕೊಂಡರು। ಈ ವೇಳೆ ಉದ್ಯಮಿ ಮನ್ಸೂರ್ ಅಹಮದ್, ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷ ಡಿಎಂ ಅಸ್ಲಾಂ, ವಿಜಯ ಸುವರ್ಣ, ಅನಿಲ್, ಪಿವಿ ಯುವರಾಜ್ ಬೆಂಗ್ರೆ, ಉಮೇಶ್ ಉಚ್ಚಿಲಾ, ಕಾರ್ಯದರ್ಶಿ ಹುಸೇನ್ ಬೋಳಾರ ಮತ್ತಿತರರು ಉಪಸ್ಥಿತರಿದ್ದರು। ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು।